నారునే ఊహించుకునే ఏమేవో పొంగిపోయానే నీకే దూరంగా నా. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೀಗ ನೋಡ್ತಿರುವಂಥ ಒಂದು ವಾಟ್ಸಪ್ ಸ್ಟೇಟಸ್ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಫೋಟೋಗೆ ಅಥವಾ ನಿಮಗೆ ಬೇಕಾದವರ ಒಂದು ಫೋಟೋಗೆ ಈ ರೀತಿಯಾದ ಒಂದು ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸ್ ವೀಡಿಯೋನ ಹೆಂಗೆಲ್ಲ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಲೈಕ್ ಇನ್ಸ್ಟಾಗ್ರಾಮಲ್ಲಿ ನೀವು ಚಾಟ್ ಲಿಸ್ಟಲ್ಲಿ ಇರುತ್ತಲ್ಲ, ಸೊ ಚಾಟ್ ಲಿಸ್ಟಲ್ಲಿ ನೀವು ಯಾವ ರೀತಿ ಮೆಸೇಜ್ ಮಾಡ್ತೀರಾ, ಯಾವ ರೀತಿ ರೆಸ್ಪಾಂಡ್ ಆಗುತ್ತೆ, ಮತ್ತು ವೀಡಿಯೋ ಕಾಲ್ ಆಪ್ಷನ್ನು, ಮತ್ತು ನೋಡ್ಬೋದು ಎಫೆಕ್ಟ್ಸ್ ಎಲ್ಲ ತುಂಬ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಎಫೆಕ್ಟ್ಸ್ಗಳು ಕೂಡ ಚೇಂಜ್ ಮಾಡ್ಕೊಬೋದು, ಅಂದರೆ ನಿಮಗೆ ಲೈಟ್ ಕಲರ್ ಇರುತ್ತೆ, ಸೊ ನಿಮಗೆ ಬೇಕಾದ ಕಲರ್ ಕೂಡ ಚೇಂಜ್ ಮಾಡ್ಕೊಬೋದು. ಹೆಂಗೆಲ್ಲ ಚೇಂಜ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಕಾಣಿಸೋ ಬೆಲ್ ಐಕಾನ್ ಕೂಡ ಮರೆಯದಾಗಿ ಕ್ಲಿಕ್ ಮಾಡಿ. ಸೊ ಗೈಸ್, ಮೊದಲನೇದಾಗಿ ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಬೇಕಾಗುತ್ತೆ. ನಾನು ಯೂಸ್ ಮಾಡೋ ಕೈನ್ಮಾಸ್ಟರ್ ನಿಮಗೆ ಬೇಕು ಅಂದರೆ ನೀವು ಬ್ರೌಸರ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಸೊ ನಿಮಗೆ ಜೆನ್ಯೂನ್ ಬೇಕು ಅಂದರೆ ನೀವು ಪ್ಲೇ ಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಬೋದು. ಸೊ ಪ್ಲೇ ಸ್ಟೋರಲ್ಲಿ ನಿಮಗೆ ವಿತ್ ವಾಟರ್ ಮಾರ್ಕ್ ಬರುತ್ತೆ. ಸೊ ಈಗ ಇಲ್ಲಿ ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆಸ್ಪೆಕ್ಟ್ ರೇಷನ್ ತೋರಿಸುತ್ತೆ, ನೀವು ಯಾವ ಒಂದು ರೇಷನ ಬೇಕು ಅಂತ. ನಾನೀಗ 9:6 ರೇಷನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ಒಂದು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಏನಪ್ಪಾ ಅಂದರೆ, ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಟೆಕ್ ವಿತ್ ಕನ್ನಡ ಅಂತ ನಿಮಗೆ ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕಾಗತ್ತೆ. ಸೊ ಇಲ್ಲ ಅಂದರೆ ಜಸ್ಟ್ ಅದರಲ್ಲಿ ಅಪ್ಲೋಡ್ ಮಾಡಿರೋ ಮೆಟೀರಿಯಲ್ಸ್ ತೊಗೊಬೇಕಾಗತ್ತೆ. ಏನಕ್ಕೆ ಅಂದರೆ ನಾನು ಲಿಂಕ್ ಯಾವುದು ಕೊಟ್ಟಿಲ್ಲ, ಅಲ್ಲಿ ಎಲ್ಲ ಒಂದು ಮೆಟೀರಿಯಲ್ ಅಪ್ಲೋಡ್ನ ಮಾಡಿದ್ದೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ನ ಮಾಡ್ಕೊಬೋದು. ಇದಾದಮೇಲೆ ಇಲ್ಲಿ ನೀವು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಬ್ಯಾಕ್ಗ್ರೌಂಡ್ ನನಗೆ ಇಂಪೋರ್ಟ್ ಮಾಡ್ಕೋತೀನಿ. ಅದಾದಮೇಲೆ ಅದರ ಒಂದು ಟೈಮ್ ಲೈನ್ನ ಇನ್ಕ್ರೀಸ್ ಮಾಡ್ಕೋತೀನಿ. ನನಗೆ ಎಷ್ಟು ಸೆಕೆಂಡ್ಸ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, 10 ಸೆಕೆಂಡ್ ಡ್ರ್ಯಾಗ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಸ್ಟಾರ್ಟಿಂಗ್ ನಿಲ್ಲಿಸ್ಕೊಳ್ಳಿ. ಅದಾದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇಲ್ಲಿ ನೋಡ್ಕೊಬೋದು, ಫಸ್ಟು ಏನು ಮಾಡಬೇಕು ಅಂದರೆ ನಿಮಗೆ ಲೈಕ್ PNG ಕೊಟ್ಟಿರ್ತೀನಿ. ಲೈಕ್ ಯಾವ ರೀತಿ ಅಂದರೆ ಸನ್ಶೈನ್ ಎಫೆಕ್ಟ್ ರೀತಿ ಇರುತ್ತೆ ಈ ಒಂದು PNG, ಇದನ್ನು ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಇದನ್ನು ಫಸ್ಟು ಇಲ್ಲಿ ಬ್ಲೆಂಡಿಂಗಲ್ಲಿ ಸ್ಕ್ರೀನ್ನ ಅಪ್ಲೈ ಮಾಡಿ. ಸೊ ಸ್ಕ್ರೀನ್ನ ಅಪ್ಲೈ ಮಾಡಿದ ನಂತರ ಇದನ್ನು ಕಂಪ್ಲೀಟ್ ಎಂಡ್ವರೆಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡ ನಂತರ ಈ ಒಂದು PNG ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಡ್ರ್ಯಾಗ್ ಆಪ್ಷನ್ ಸಿಗುತ್ತೆ. ಸೊ ಡ್ರ್ಯಾಗ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸೈಡ್ಗೆ ಸೆಟ್ ಮಾಡ್ಕೊಳ್ಳಿ, ನಿಮಗೆ ಯಾವೊಂದು ಸೈಡ್ಗೆ ಬೇಕೋ, ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್. ನನಗೆ ಜಸ್ಟ್ ರೈಟ್ ಸೈಡಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಆ ಒಂದು PNG ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಲೆಫ್ಟಲ್ಲಿ ನಿಮಗೆ 3 ಡಾಟ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಇಲ್ಲಿ ಕೆಳಗೆ ಬರುತ್ತೆ, ಸೊ ಕೆಳಗೆ ಈ ಕಡೆ ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನು ಕೂಡ ಬ್ಲೆಂಡಿಂಗಲ್ಲಿ ಸ್ಕ್ರೀನ್ನ ಅಪ್ಲೈ ಮಾಡಿ. ಸೊ ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇದಾದ ನಂತರ ನೀವೊಂದು PNG ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಯಾವೊಂದು PNG ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಆ ಒಂದು PNG ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವೀಗ ನೋಡ್ಕೊಬೋದು, ನನಗೆ ಒಂದು PNG ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಅಂದರೆ ಒಂದು PNG ಇಲ್ಲಿ ಸ್ಪ್ಲಿಟ್ ಸ್ಕ್ರೀನಲ್ಲಿ ಕಂಪ್ಲೀಟ್ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಕಂಪ್ಲೀಟ್ ಆಫ್ ಅಂತ ಇರುತ್ತಲ್ಲ, ರೈಟ್ ಸೈಡಲ್ಲಿ ಒಂದು ಸ್ಕ್ವೇರ್ ರೀತಿ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಫಿಟ್ ಆಗುತ್ತೆ. ಫಿಟ್ ಆದ ನಂತರ ಈ ಒಂದು PNG ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಸೆಂಡ್ ಬ್ಯಾಕ್ ಅಂತ ಕ್ಲಿಕ್ ಮಾಡಬಾರ್ದು, ಸೆಂಡ್ ಬ್ಯಾಕ್ವರ್ಡ್ ಅಂತ. ಅದಾದಮೇಲೆ ಈ ಒಂದು PNG ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಒಪಾಸಿಟಿ ಅಂತ ಬರುತ್ತೆ. ಸೊ ಇದು ಒಪಾಸಿಟಿನ ಆಲ್ಮೋಸ್ಟ್ ಒಂದು 40 ಎತ್ತರಕ್ಕೆ ಅಥವಾ ಒಂದು 35ಗೆ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಎಲ್ಲೋ ಕಲರ್ PNG ಎರಡು ಇತ್ತಲ್ಲ, ಸೊ ಒಂದು ಎರಡು ಕಲರ್ನ ಕೂಡ ಚೇಂಜ್ ಮಾಡಬೇಕು ಅಂತ ಅನಿಸಿರುತ್ತೆ. ಏನಕ್ಕೆ ಅಂದರೆ ಈ ಒಂದು ಇಂಪೋರ್ಟ್ ಮಾಡ್ಕೊಂಡಿರೋ ಫೋಟೋಲಿ ಇರೋ ಕಲರೇ ಬೇರೆ, ಆ ಒಂದು PNG ಇರೋ ಕಲರೇ ಬೇರೆ. ಸೊ ನಿಮಗೆ ಲೈಕ್ ಏನೋ ಒಂದು ಚೇಂಜಸ್ ಮಾಡಬೇಕು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಏನಿಲ್ಲ, ಇಲ್ಲಿ ಆ ಒಂದು PNG ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಆ ಒಂದು ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಲಾಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಲೈಕ್ ನಿಮ್ಗೆ ಯಾವ ಒಂದು ಕಲರ್ ಬೇಕೋ, ಒಂದು ಆರೆಂಜ್ ಕಲರ್ ಬೇಕು. ಸೊ ನನಗೆ ಈಗ ಆರೆಂಜ್ ಕಲರ್ನ ನನಗೀಗ ಹುಡುಕ್ಬೇಕಾಗತ್ತೆ. ಸೊ ಒಂದೊಂದು ಪಾಯಿಂಟಲ್ಲೂ ಕೂಡ ವೇರಿ ಆಗುತ್ತೆ. ಸೊ ನೋಡಿಕೊಂಡು ನೀವು ಅಲ್ಲಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಬೇಕಾಗತ್ತೆ. ಸೊ ನೋಡ್ಕೊಬೋದು, ಈಗ ಆರೆಂಜ್ ಕಲರ್ ನಂಗೆ ಸಿಕ್ತು. ಅದಾದ ನಂತರ ಮತ್ತೆ ನಾನೀಗ ಎರಡನೇ ಕಲರ್ನ ಚೂಸ್ ಮಾಡ್ಕೋತೀನಿ. ಸೊ ಎರಡನೇ ಕಲರ್ನ ಕೂಡ ಈಗ ನಾನು ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಏನಿಲ್ಲ, ಜಸ್ಟ್ ನೋಡ್ಕೊಬೋದು ಈಗ ನೀವು ಒಂದು PNG ಸೇಮ್ ಅಡ್ಜಸ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಲಾಸ್ಟ್ ಆಪ್ಷನ್ ಬರುತ್ತೆ. ಸೊ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಚೇಂಜ್ ಮಾಡ್ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ನಿಮಗೆ ಬೇರೆ ಕಲರ್ನೀಗ ನಾನು ಸೆಟ್ ಮಾಡಿ ತೋರಿಸ್ತೀನಿ, ನೋಡ್ಕೊಬೋದು. ಈಗ ಈ ಒಂದು ಕಲರ್ನ ಚೂಸ್ ಮಾಡಿದ್ದೀನಿ. ಸೊ ಈ ಒಂದು ಕಲರ್ ಚೆನ್ನಾಗಿ ಕಾಣುತ್ತೆ, ಏನಕ್ಕೆ ಅಂದರೆ ಮ್ಯಾಚಿಂಗ್ ರೀತಿ ನೋಡ್ಕೊಬೋದು. ಈ ಒಂದು ಕಲರ್ ಪರ್ಫೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿರುವಂಥದ್ದು, ಮೇಲ್ಗಡೆ ಕಲರು ಮತ್ತು ಈ ಒಂದು ಕಲರು ಕೂಡ
ನೋಡ್ಕೊಬೋದು. ಇದಾದ ನಂತರ ಏನಿಲ್ಲ, ಜಸ್ಟ್ ನಿಮಗೆ ಆ ಒಂದು ಇನ್ನೊಂದು ಲಿರಿಕಲ್ ವೀಡಿಯೋನ ಕೊಟ್ಟಿರ್ತೀನಿ. ಸೊ ಒಂದು ಲಿರಿಕಲ್ ವೀಡಿಯೋ ಇಂಪೋರ್ಟ್ನ ಮಾಡ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಒಂದು ಗ್ರೀನ್ ಸ್ಕ್ರೀನ್ ಪಿ ಎನ್ ಜಿನ ಕೂಡ ಕೊಟ್ಟಿರ್ತೀನಿ. ಸೊ ಒಂದು ಪಿ ಎನ್ ಜಿನ ಇಂಪೋರ್ಟ್ ಮಾಡ್ಕೊಳ್ಳಿ. ಈ ಒಂದು ಪಿ ಎನ್ ಜಿ ಈ ರೀತಿಯಾಗಿರುತ್ತೆ. ಇದಕ್ಕೆ ನೀವು ಫೋಟೋನ ಸೆಟ್ ಮಾಡ್ಕೊಬೇಕಾಗತ್ತೆ. ಇದಾದ ನಂತರ ಇದನ್ನು ಈ ರೀತಿಯಾಗಿ ಲೈಕ್ ಕ್ರಾಸ್ ಆಗಿ ಸೆಟ್ ಮಾಡ್ಕೊಬೇಕಾಗತ್ತೆ. ಅದಾದ ನಂತರ ಈ ರೀತಿಯಾಗಿ ಟರ್ನ್ ಓವರ್ ಮಾಡಿಕೊಂಡು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಕ್ರೋಮಾ ಕೀ ಅಂತ ಒಂದು ಆಪ್ಷನ್ ಬರುತ್ತೆ, ನೋಡ್ಕೊಬೋದು ಈ ರೀತಿಯಾಗಿ ಕ್ರೋಮಾ ಕೀ ಅಂತ. ಸೊ ಕ್ರೋಮಾ ಕೀ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿ ಗ್ರೀನ್ ಕಲರ್ ಪಿ ಎನ್ ಜಿ ಇರುತ್ತಲ್ಲ ಅದು ಎರೇಸ್ ಆಗುತ್ತೆ. ಇದಾದ ನಂತರ ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಂಡ ನಂತರ ಇದನ್ನು ಈ ರೀತಿಯಾಗಿ ರೊಟೇಟ್ ಮಾಡ್ಕೊಳ್ಳಿ, ನೋಡ್ಕೊಬೋದು ಈ ರೀತಿಯಾಗಿ ರೊಟೇಟ್ನ ಮಾಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ರೊಟೇಟ್ ಮಾಡ್ಕೊಂಡ ನಂತರ ನೋಡ್ಕೊಬೋದು ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ, ಸಖತ್ತಾಗಿ ಓಪನ್ ಆಗುತ್ತೆ. ಇದಾದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೀವು ಯಾವ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಆ ಒಂದು ಫೋಟೋನ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಾನೀಗ ಇನ್ನೊಂದು ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇದು ಆಲ್ಮೋಸ್ಟ್ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಆಗಲಿಲ್ಲ, ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಒಂದು ಸೈಡ್ಗೆ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಕ್ಲಿಕ್ ಮಾಡಿಬಿಡಿ. ನಿಮಗೆ ಇಲ್ಲಿ ಹೆಂಗಾಗುತ್ತೆ ಅಂದರೆ ಫುಲ್ ಬ್ಯಾಕಿಗೆ ಹೋಗ್ಬಿಡುತ್ತೆ. ಯಾಕಂದರೆ ನೀವು ಪಿ ಎನ್ ಜಿನಸ್ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಸುಮಾರು ಪಿ ಎನ್ ಜಿಸ್ನ, ಅದಕ್ಕೆ ಫುಲ್ ಬ್ಯಾಕಿಗೆ ಹೋಗ್ಬಿಡುತ್ತೆ. ಅವಾಗ ಏನು ಮಾಡಿ ಅಂದರೆ ಸೆಂಡ್ ಬ್ಯಾಕ್ವರ್ಡ್ ಅಂತಿದೆಯಲ್ಲ, ಬ್ಯಾಕ್ವರ್ಡ್ ಅಂದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ಕೊಬೋದು ಯಾವ ರೀತಿಯಾಗಿ ಬರ್ತಿರುತ್ತೆ ಅಂತ. ಸೊ ಸೆಂಡ್ ಬ್ಯಾಕ್ವರ್ಡ್ ಥರ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದಾದ ನಂತರ ಕರೆಕ್ಟಾಗಿ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮಿಕ್ಕಿದ್ದನ್ನು ನೀವು ಇಲ್ಲಿ ಕ್ರಾಪ್ ಆಪ್ಷನ್ ಬರುತ್ತೆ. ಸೊ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಾಪಲ್ಲಿ ನೀವು ಕಂಪ್ಲೀಟ್ನ ಎರೇಸ್ ಮಾಡ್ಕೊಬೇಕಾಗತ್ತೆ ಬ್ಯಾಕ್ಗ್ರೌಂಡ್ಸ್ನ. ಈಗ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಬೇಕಾಗತ್ತೆ, ನೋಡ್ಕೊಬೋದು. ಸೊ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿರುವಂಥದ್ದು. ಇದಾದ ನಂತರ ನಿಮಗೆ ಈ ಒಂದು ಪಿ ಎನ್ ಜಿನ ಕಂಪ್ಲೀಟ್ ಟೈಮ್ಲೈನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇನ್ನೊಂದು ಬಾಕ್ಸ್ ಇರುತ್ತಲ್ಲ ಅದಕ್ಕೂ ಕೂಡ ಇದೇ ರೀತಿಯಾಗಿ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿ ಇನ್ನೊಂದು ಪಿ ಎನ್ ಜಿನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಪಿ ಎನ್ ಜಿನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇದನ್ನು ಸ್ವಲ್ಪ ಈ ರೀತಿಯಾಗಿ ಸ್ಲ್ಯಾಂಟ್ ಮಾಡ್ಕೊತೀನಿ. ಸ್ಲ್ಯಾಂಟ್ ಮಾಡ್ಕೊಂಡ ನಂತರ ನಿಮಗೆ ಎಷ್ಟಕ್ಕೆ ಬೇಕಷ್ಟು ಸೈಜ್ಗೆ ಲೈಕ್ ಕಟ್ ಮಾಡ್ಕೊಬೇಕಾಗತ್ತೆ. ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ನೋಡ್ಕೊಬೋದು ಓಪನ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಬರ್ತಿದೆ ಅಂತ. ಇದಾದ ನಂತರ ಇಲ್ಲಿ ಕ್ರಾಪಿಂಗ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಸೆಟ್ ಮಾಡ್ಕೊಳ್ಳಿ. ಸೊ ಸೆಟ್ ಅಲ್ಲ ಆದಮೇಲೆ, ಸೊ ಎರಡು ಕೂಡ ಅಡ್ಜಸ್ಟ್ಮೆಂಟ್ಸ್ ಆದಮೇಲೆ ನಿಮಗೆ ಇನ್ನೊಂದು ಲಿರಿಕಲ್ ವೀಡಿಯೋಸ್ನ ಕೊಟ್ಟಿರ್ತೀನಿ ಅಂತ ಹೇಳದೆ, ಆ ಒಂದು ಲಿರಿಕಲ್ ವೀಡಿಯೋನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ, ನೋಡ್ಕೊಬೋದು. ಈ ರೀತಿಯಾಗಿ ಒಂದು ಲಿರಿಕಲ್ ವೀಡಿಯೋ ಇರುತ್ತೆ, ಮತ್ತು ಇದರಲ್ಲಿ ಆಡಿಯೋ ಕೂಡ ಇರುತ್ತೆ. ಸೊ ಆಡಿಯೋನ ಫಸ್ಟು ಮ್ಯೂಟ್ ಮಾಡ್ಕೋತೀನಿ. ಮ್ಯೂಟ್ ಯಾಕೆ ಮಾಡ್ಕೋತೀನಿ ಅಂದರೆ ಕಾಪಿರೈಟ್ ಇಶ್ಯೂ ಇರೋದ್ರಿಂದ ನಾನು ಮ್ಯೂಟ್ನ ಮಾಡಬೇಕಾಗತ್ತೆ. ಇದಾದಮೇಲೆ ಈ ಒಂದು ವೀಡಿಯೋನ ಕರೆಕ್ಟಾಗಿ ಇಲ್ಲಿ ನೀವು ಫುಲ್ ಸ್ಕ್ರೀನ್ ಸೆಟ್ ಮಾಡ್ಕೊಬೇಕಾಗತ್ತೆ. ಅದಕ್ಕೆ ಸ್ಪ್ಲಿಟ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಸೆಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡಿ. ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಬೋದು ಲೈಕ್ ಯಾವ ರೀತಿಯಾಗಿ ಒಂದು ಎಫೆಕ್ಟ್ಸ್ ಎಲ್ಲ ಬರುತ್ತೆ ಅಂತ. ಸೊ ಸೂಪರಾಗಿ ಒಂದು ಎಫೆಕ್ಟ್ಸ್ ಎಲ್ಲ ವರ್ಕ್ ಆಗ್ತಿರುತ್ತೆ. ಇದೆಲ್ಲ ಆದ ನಂತರ ನೆಕ್ಸ್ಟು ಏನಿಲ್ಲ, ನಿಮಗೆ ಇನ್ನೊಂದು ಹಾರ್ಟ್ ಬೀಟ್ ಎಫೆಕ್ಟ್ ಪಾರ್ಟಿಕಲ್ ವೀಡಿಯೋನ ಕೊಟ್ಟಿರ್ತೀನಿ. ಸೊ ಒಂದು ಪಾರ್ಟಿಕಲ್ ವೀಡಿಯೋನ ಕೂಡ ತುಂಬಾ ತುಂಬ ಸ್ಟೈಲಿಶ್ ಆಗಿ ಕೂಡ ಇರುತ್ತೆ. ಸೊ ಚೆನ್ನಾಗಿ ಕೂಡ ವರ್ಕ್ ಆಗುತ್ತೆ. ಇದನ್ನು ಕೂಡ ಸ್ಪ್ಲಿಟ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ಇದರಲ್ಲಿ ಆಡಿಯೋ ಇರುತ್ತೆ ಸ್ವಲ್ಪ, ಆಡಿಯೋನ ಗ್ಲಿಚ್ ಎಫೆಕ್ಟ್ ರೀತಿ, ಅದನ್ನು ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಂಡ ನಂತರ ಇದನ್ನು ಕೂಡ ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಅಂತ ನೋಡ್ಕೊಬೋದು ಈಗ ನೀವು. ಸೊ ಇದೆಲ್ಲ ಆದ ನಂತರ ನೀವು ಪ್ಲೇ ಮಾಡಿ ಕೂಡ ನೋಡ್ಕೊಬೋದು ಯಾವ ರೀತಿಯಾಗಿ ಒಂದು ಎಫೆಕ್ಟ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಸೊ ನಾನು ಹೇಳಿದ ಪ್ರತಿ ಸ್ಟೆಪ್ಸ್ನ ಫಾಲೋ ಮಾಡಿದರೆ ಈ ರೀತಿಯಾಗಿ ಈಸಿಯಾಗಿ ಕ್ರಿಯೇಟ್ ಆಗಿರುತ್ತೆ. ಸೊ ಏನಾರ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾರ ಚೇಂಜಸ್ ಮಾಡ್ಕೊಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.